ನಮಸ್ಕಾರ ಚಾನೆಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ ನಿನ್ನೆ ಯಾರೆಲ್ಲ ಅಮಾವಾಸ್ಯೆ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ದೀರಿ ಅವರು ವಿಸರ್ಜನೆಯನ್ನು ಕೂಡ ಮಾಡಬೇಕು ವಿಸರ್ಜನೆಯನ್ನು ಕೂಡ ಅದೇ ರೀತಿ ನಾವು ಶಾಸ್ತ್ರೋಕ್ತವಾಗಿ ಮಾಡಬೇಕು ನಾವು ದೇವರನ್ನು ಕೂರಿಸಿದ ಮೇಲೆ ಹೇಗೆಗೋ ವಿಸರ್ಜನೆ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ವಿಸರ್ಜನಾ ವಿಧಾನವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ತುಂಬ ಜನ ಕೇಳ್ತಿದ್ರಿ ಮೇಡಮ್ ವಿಸರ್ಜನೆ ಇವತ್ತು ಮಾಡಬೇಕಾ ನಾಳೆ ಮಾಡಬೇಕಾ ಅಂತ ಹೇಳಿ ಇವತ್ತು ಕೂಡ ಮಾಡಬಹುದು ಮಾಡಬಾರ್ದು ಅಂತೆಲ್ಲ ಏನಿಲ್ಲ ಆದರೆ ನಾವು ನಿನ್ನೆ ಮಧ್ಯಾಹ್ನದಿಂದ ಪ್ರಾರಂಭವಾದಂಥ ಅಮಾವಾಸ್ಯೆ ತಿಥಿಯಲ್ಲಿ ನಾವು ವಿಶೇಷವಾಗಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ದೀವಿ ಆವಾಹನೆ ಮಾಡಿ ಪೂಜೆಯನ್ನು ಮಾಡಿದ್ದೀವಿ ಇವತ್ತು ಕೂಡ ಮಧ್ಯಾಹ್ನದವರೆಗೂ ಕೂಡ ನಮಗೆ ಅಮಾವಾಸ್ಯೆ ಇರುವಂಥದ್ದು ಜೊತೆಗೆ ಪಾಠ್ಯ ಅಂದರೆ ಪ್ರತಿಪದ ಕೂಡ ಮಧ್ಯಾಹ್ನದಿಂದ ಪ್ರಾರಂಭವಾಗಿದೆ ಈಗ ನಾಳೆನೂ ಕೂಡ ನಮಗೆ ದೀಪಾವಳಿ ಹಬ್ಬ ಇರೋದರಿಂದ ಅಂದರೆ ಬಲಿಪಾಠ್ಯಮಿ ಇರೋದರಿಂದ ನಾಳೆಯೂ ಕೂಡ ಪಾಠ್ಯ ಇರೋದರಿಂದ ಮೂರೂ ದಿನ ನಾವು ಮಹಾಲಕ್ಷ್ಮಿಯನ್ನು ಇಟ್ಟು ಪೂಜೆ ಮಾಡುವಂಥದ್ದು ತುಂಬ ಶ್ರೇಷ್ಠತೆ ಇವತ್ತು ನೀವೇನಾದರೂ ಅಕಸ್ಮಾತಾಗಿ ಕದಲಿಸಿದರೂ ಕೂಡ ಪರವಾಗಿಲ್ಲ ಏನು ಪ್ರಾಬ್ಲಮ್ ಏನಿಲ್ಲ ಅದರಿಂದ ಏನು ತೊಂದರೆ ಇಲ್ಲ ಆದರೆ ವಿಸರ್ಜನಾ ವಿಧಾನವನ್ನು ನಾನು ಹೇಳ್ಕೊಡ್ತೀನಿ ಆ ರೀತಿ ವಿಸರ್ಜನೆಯನ್ನು ಮಾಡಬೇಕು ಇವತ್ತೇನು ನೀವು ಮನೆಯಲ್ಲಿ ಮಹಾಲಕ್ಷ್ಮಿ ಕಲಶವನ್ನು ಇಟ್ಕೊಂಡಿರ್ತೀರಿ ಇವತ್ತು ಕೂಡ ನೀವು ಕಲಶವನ್ನು ಕದಲಿಸದೇ ಇರೋ ಹಾಗೆ ಹೊಸದಾಗಿ ಮತ್ತೆ ಹೂವಿಟ್ಟು ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಮತ್ತು ನಾಳೆನೂ ಕೂಡ ನೀವು ಹೊಸದಾಗಿ ಹೂವಿಟ್ಟು ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಹಳೆ ಹೂವೇನು ಹಾಕಿರ್ತೀರಿ ಅದನ್ನು ನೀವು ತೆಗೆಯಕ್ಕೆ ಹೋಗಬಾರ್ದು ಅದರ ಮೇಲೇ ಹೊಸ ಹೂವನ್ನು ಏರಿಸಿ ಪೂಜೆಯನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಹಳೆ ಇಟ್ಟಂಥ ಹೂವನ್ನು ತೆಗೆಯೋದಕ್ಕೆ ಹೋಗಬಾರ್ದು ಇನ್ನು ನಾಳೆ ಯಾವ ಸಮಯದಲ್ಲಿ ನಾವು ವಿಸರ್ಜನೆಯನ್ನು ಮಾಡಬೇಕು ಅಂತ ಹೇಳೋದಾದರೆ ನಾಳೆ ಸಾಯಂಕಾಲ ನೀವು ವಿಸರ್ಜನೆಯನ್ನು ಮಾಡಬಹುದು ನಾಳೆ ಸಾಯಂಕಾಲ ನೀವು ವಿಶೇಷವಾಗಿ ಈಗೇನು ಹೇಳಿದೆ ಆ ಥರ ಹೂವನ್ನು ಇಟ್ಟು ಬೆಳಗ್ಗೆ ಪೂಜೆಯನ್ನು ಮಾಡಿರ್ತೀರಿ ನಾಳೆ ಸಂಜೆಯೂ ಕೂಡ ನೀವು ಹೂವನ್ನು ಇಟ್ಟು ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಉಪಚಾರಗಳನ್ನು ಕೂಡ ಮಾಡಬೇಕು ಯಾವ ರೀತಿ ನಾವು ಆವಾಹನೆ ಮಾಡುವಾಗ ಪಂಚೋಪಚಾರವನ್ನು ಮಾಡಿರ್ತೀವಿ ಅಥವಾ ಷೋಡಶೋಪಚಾರವನ್ನು ಮಾಡಿರ್ತೀವಿ ಆ ರೀತಿ ಉಪಚಾರಗಳನ್ನು ಮಾಡಬೇಕು ಅಂದರೆ ಪುನಃ ಪೂಜಾಂ ಕರಿಷ್ಯಂ ಅಂಥೇಳಿ ಉಪಚಾರಗಳನ್ನು ಮಾಡಬೇಕು ಸಮಸ್ತ ರಾಜೋಪಚಾರ ದೇವೋಪಚಾರ ಋಷ್ಯೋಪಚಾರ ಸರ್ವೋಪಚಾರ ಪೂಜಾಂ ಸಮರ್ಪಯಾಮಿಂ ಅಂಥೇಳಿ ಉಪಚಾರಗಳನ್ನು ಮಾಡಿ ತಾಯಿಗೆ ಒಂದು ಶ್ಲೋಕವನ್ನು ಹೇಳ್ತೀನಿ ನಾನು ಆ ಶ್ಲೋಕವನ್ನು ಹೇಳಿ ಆ ಒಂದು ಕಳಶವನ್ನು ಬಲಭಾಗಕ್ಕೆ ಕದಲಿಸಿ ನೀವು ಈ ಒಂದು ವಿಸರ್ಜನೆಯನ್ನು ಮಾಡಬೇಕು ಅಂದರೆ ಯಸ್ಯ ಸ್ಮೃತ್ಯ ಚ ನಾಮೋಕ್ತ್ಯ ತಪ ಪೂಜಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾಂತಿ ಸದ್ಯೋ ವಂದೇ ವಿಷ್ಣು ಪ್ರಿಯಾಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜಯಪ್ರದ ಯತ್ಕೃತಂ ತು ಮಯಾ ದೇವಿ ಪರಿಪೂರ್ಣಂ ತದಸ್ತು ಮೇಂ ಅಂಥೇಳಿ ಯಾವುದೇ ಮಂತ್ರ ಕ್ರಿಯೆಗಳಲ್ಲಿ ಭಕ್ತಿಯಲ್ಲಿ ಏನೇ ಹೀನವಾಗಿದ್ದರೂ ಕೂಡ ಅದಕ್ಕೆಲ್ಲ ನನ್ನನ್ನು ನೀನು ಕ್ಷಮೆಯನ್ನು ಮಾಡಿ ನನ್ನ ಪೂಜೆಯನ್ನು ಸ್ವೀಕಾರ ಮಾಡು ಅಂತ ಹೇಳಿ ನನ್ನ ಪೂಜೆಯನ್ನು ಸ್ವೀಕಾರ ಮಾಡಿ ಪರಿಪೂರ್ಣ ಅನುಗ್ರಹವನ್ನು ನೀಡು ಅಂತೇಳಿ ಅಮ್ಮನವರ ಬಳಿ ನಾವು ಕೇಳ್ಕೊಳ್ಬೇಕು ತದನಂತರ ನಾವು ಮಂತ್ರಾಕ್ಷತೆ ಕೈಯಲ್ಲಿ ಮಂತ್ರಾಕ್ಷತೆ ಮತ್ತು ನೀರನ್ನು ಹಾಕ್ಕೊಂಡು ಅಂದರೆ ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡ್ಕೊಳ್ಬೇಕು ಮೊದಲನೇದಾಗಿ ಒಂದು ಕೆಂಪು ಬಣ್ಣದ ಹೂವನ್ನು ಇಟ್ಕೊಳ್ಬೇಕು ಈ ಒಂದು ಸ್ತೋತ್ರವನ್ನು ಕೀಳಿಸ್ಕೊಂಡು ನೀವು ಆ ಕೆಂಪು ಬಣ್ಣದ ಹೂವು ಮತ್ತು ಮಂತ್ರಾಕ್ಷತೆಯನ್ನು ಕೆಳಗಡೆ ಬಿಟ್ಟು ಕಳಶವನ್ನು ಕದಲಿಸಬಹುದು ಅನೇನ ಮಯಾಕೃತೇನ ಶ್ರೀ ಮಹಾಲಕ್ಷ್ಮಿ ಭಗವತಿ ಸರ್ವಾತ್ಮಿಕ ಶ್ರೀ ಮಹಾಲಕ್ಷ್ಮಿ ಸುಪ್ರೀತ ಸುಪ್ರಸನ್ನ ವರದಾ ಭವತು ಅಂತ ಹೇಳಿ ಈ ಒಂದು ಶ್ಲೋಕವನ್ನು ಕೇಳಿಸ್ಕೊಂಡು ಆ ಒಂದು ಅಕ್ಷತೆ ಮತ್ತು ಹೂವನ್ನು ಕೆಳಗಡೆ ಬಿಟ್ಟು ಮಹಾಲಕ್ಷ್ಮಿಗೆ ನಮಸ್ಕಾರವನ್ನು ಮಾಡಿಕೊಂಡು ತಾಯಿ ನನ್ನ ಪೂಜೆಯನ್ನು ಸ್ವೀಕಾರ ಮಾಡಿ ನನ್ನ ಪರಿಪೂರ್ಣ ಅನುಗ್ರಹವನ್ನು ನನಗೆ ಮಾಡಿ ನೀನು ಹೋಗಬೇಕು ಇಲ್ಲಿಂದ ಅಂತ ಹೇಳಿ ಅಮ್ಮನವರನ್ನು ಕೇಳಿಕೊಂಡು ನೀವು ವಿಸರ್ಜನೆಯನ್ನು ಮಾಡಬೇಕು ಯಾಕಂದರೆ ಅಮ್ಮನವರು ನಮಗೆ ವಿಶೇಷ ಅನುಗ್ರಹವನ್ನು ಮಾಡಲಿಕ್ಕೆ ನಮ್ಮ ಮನೆಯಲ್ಲಿ ಕುಳಿತು ಪೂಜೆಯನ್ನು ಸ್ವೀಕಾರವನ್ನು ಮಾಡಿರ್ತಾರೆ ಅವರಿಗೆ ನಾವು ಹೇಗೆ ನಾವು ಒಬ್ಬ ನೆಂಟರು ನಮ್ಮ ಮನೆಗೆ ಬಂದಾಗ ಅವರನ್ನು ಪ್ರೀತಿ ಸತ್ಕಾರಗಳಿಂದ ನಾವು ಸತ್ಕರಿಸಿ ಅವರು ಹೋಗುವಾಗಲೂ ಕೂಡ ನಾವು ಅದೇ ರೀತಿ ಪ್ರೀತಿಯಿಂದ ಬೀಳ್ಕೊಡುಗೆಯನ್ನು ಕೊಡ್ತೀವಿ ಅದೇ ರೀತಿ ನಾವು ಅಮ್ಮನವ್ರಿಗೂ ಕೂಡ ಅವರನ್ನು ಹೇಗೆ ನಾವು ಆವಾಹನೆಯನ್ನು ಮಾಡಿ ಕರೆದು ಪೂಜೆಯನ್ನು ಮಾಡಿ ಕೂರಿಸಿರ್ತೀವಿ ನಮ್ಮ ಮನೆಯಲ್ಲಿ ಅದೇ ರೀತಿ ನಾವು ಅವ್ರಿಗೆ ಬೀಳ್ಕೊಡುಗೆಯನ್ನು ಕೂಡ ಈ ರೀತಿ ಕೊಡಬೇಕು ತುಂಬ ಜನ ಕೇಳ್ತಾ ಇರ್ತಾರೆ ಮೇಡಮ್ ನೀವು ವಿಸರ್ಜನೆ ಹೇಳುವಾಗ ಮಹಾಲಕ್ಷ್ಮಿ ಮನೆಯಿಂದ ಹೋಗ್ಬಿಟ್ಟು ಬರ್ತಾರೆ ಅಂತ ಹೇಳ್ತೀರಿ ಆ ಥರ ಹೋಗಬಾರ್ದಲ್ವಾ ನಮ್ಮನೆಯಲ್ಲೇ ಇರಬೇಕಲ್ವಾ ನೀವು ಯಾಕೆ ಆ ಥರ ಹೇಳ್ತೀರಿ ಅಂಥೇಳಿ ಕೇಳ್ತಾರೆ ಸ್ನೇಹಿತರೆ ಅಮ್ಮನವರಿಗೆ ಆಗಲಿ ಭಗವಂತನಿಗೆ ಆಗಲಿ ನಮ್ಮ ಮನೆ ಒಂದೇ ಅಲ್ಲ
ಆಕೆ ಸಕಲ ಜೀವರಾಶಿಗಳನ್ನು ಕೂಡ ಕಾಪಾಡುವಂಥ ಒಂದು ಪರಿಪೂರ್ಣ ಜವಾಬ್ದಾರಿ ಆಕೆಗೆ ಇರುತ್ತೆ. ನಮ್ಮ ಮನೆಯಲ್ಲೇ ನಾವು ಕೂರಿಸ್ಕೊಂಡ್ಬಿಟ್ರೆ ಆಕೆನ, ಬೇರೆ ಮನೆ ಬೇರೆ ಜೀವಿಗಳನ್ನು ಹೇಗೆ ರಕ್ಷಣೆ ಮಾಡ್ತಾಳೆ ಆಕೆ ಅಲ್ವಾ? ಆ ಥರದ್ದೆಲ್ಲ ಭ್ರಾಂತಿಯಲ್ಲಿ ನಾವು ಯೋಚನೆ ಮಾಡಬಾರ್ದು. ಯಾಕಂದರೆ ನಮ್ಮ ಮನೆಗೂ ಬಂದು ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡಿ ನಮ್ಮನ್ನು ಹರಸಿ ಅಮ್ಮ ಹೋಗ್ತಾಳೆ. ಯಾಕಂದರೆ ಅವಳಿಗೆ ನಮ್ಮ ಮನೆ ಒಂದೇ ಅಲ್ಲ, ನಮ್ಮ ಮನೆ ಅಲ್ಲದೆ ಸಾವಿರಾರು ಜೀವ ಸಂಕುಲಗಳು ಆಕೆಯ ನೆರಳಿನಲ್ಲಿ ಜೀವನವನ್ನು ಮಾಡ್ತಾ ಇದ್ದಾವೆ. ಅವರೆಲ್ಲರನ್ನ ಪೋಷಣೆ ಮಾಡಲಿಕ್ಕೆ ಅವರು ಹೋಗಬೇಕಾಗತ್ತೆ. ಆ ಒಂದು ಭ್ರಾಂತಿಯನ್ನು ಬಿಡಿ. ನೀವು ಮಾಡಿರುವಂಥ ಪೂಜೆ ತಾಯಿ ಸ್ವೀಕಾರ ಮಾಡಿ ನೀವು ಕೇಳಿದಂಥ ವರವನ್ನು ಕೊಟ್ಟು ಆಕೆ ತನ್ನದೇ ಆದಂಥ ಇನ್ನೂ ಹೆಚ್ಚಿನ ಜವಾಬ್ದಾರಿಗಳನ್ನು ನಿಭಾಯಿಸಲಿಕ್ಕೆ ಹೋಗ್ತಾಳೆ. ನಿಮ್ಮ ಮನೇಲೇ ಕೂತ್ಬಿಟ್ರೆ ಬೇರೆಯವ್ರನ್ನು ನೋಡಬೇಕಲ್ವಾ ಅವರು? ಸೊ ಹಾಗಾಗಿ ಆ ರೀತಿಯ ಯೋಚನೆಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಅವಳನ್ನು ಹೇಗೆ ನಾವು ಶ್ರದ್ಧಾ ಭಕ್ತಿಯಿಂದ ಕರ್ಕೊಂಡಿರ್ತೀವೋ ಮನೆಗೆ, ಅದೇ ರೀತಿ ಆಕೆಗೆ ನಾವು ವಿಸರ್ಜನಾ ಪದ್ಧತಿಯಿಂದ ಬೀಳ್ಕೊಡುಗೆಯನ್ನು ಕೂಡ ಕೊಡಬೇಕು. ವಿಶೇಷವಾಗಿ ಆಕೆಗೆ ನೈವೇದ್ಯವನ್ನು ಮಾಡಿ ಈ ರೀತಿ ಬೀಳ್ಕೊಡುಗೆಯನ್ನು ಆಕೆಗೆ ಕೊಡಬೇಕು. ಇದು ಸರಳ ಒಂದು ವಿಸರ್ಜನಾ ವಿಧಾನವನ್ನು ಹೇಳ್ಕೊಟ್ಟಿದ್ದೀನಿ. ತುಂಬ ಜನ ಕೇಳ್ತಾನೆ ಇದ್ರಿ, ಮೇಡಮ್ ವಿಸರ್ಜನೆ ಹೇಳಲಿಲ್ಲ ವಿಸರ್ಜನೆ ಹೇಳಲಿಲ್ಲ ಅಂಥೇಳಿ. ಖಂಡಿತ ಪ್ರತಿ ವೀಡಿಯೋಗೂ ನಾನು ಅದರ ಪೂರ್ವ ಉತ್ತರ ವೀಡಿಯೋಗಳನ್ನು ನಾನು ಹಾಕ್ತೀನಿ. ಯಾಕಂದರೆ ಒಂದು ವೀಡಿಯೋ ಹಾಕಿರ್ತೀನಿ ಅಂದರೂ ನನಗೂ ಅದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಲ್ವಾ, ನಿಮಗೆ ಅದನ್ನು ಹೇಳ್ಕೊಟ್ಟಿರ್ತೀನಿ, ಮತ್ತು ಅದಕ್ಕೆ ಒಂದು ಉದ್ಯಾಪನೆಯನ್ನು ಹೇಳ್ಕೊಡ್ಬೇಕು ಅನ್ನುವಂಥದ್ದು ಇರುತ್ತೆ. ಸೊ ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ, ಯಾವುದಕ್ಕೂ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ನಿಮಗೆ ಮಾಹಿತಿಗಳನ್ನು ಕೊಡಲಿಕ್ಕೋಸ್ಕರವಾಗಿ ನಮ್ಮ ಚಾನಲ್ ಇರೋದು ಅಂತ ಹೇಳ್ತಾ ನಮಸ್ಕಾರ. ತಮ್ಮೆಲ್ರಿಗೂ ದೀಪಾವಳಿ ಹಬ್ಬದ ಮತ್ತೊಮ್ಮೆ ಎಲ್ರಿಗೂ ಶುಭಾಶಯಗಳನ್ನು ಕೋರ್ತಾ ಆ ಮಹಾಲಕ್ಷ್ಮಿಯ ಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಎಲ್ಲರೂ ಇರಲಿ, ಎಲ್ಲರ ಮೇಲೂ ಇರಲಿ, ನಿಮ್ಮ ಮನೆಯವರ ಮೇಲೆ ಇರಲಿ, ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಆಶಿಸ್ತಾ ಲೋಕಾಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಪೂಜ್ಯಾಯ ರಾಘವೇಂದ್ರಾಯ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರು ಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ, ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈರಾಯರ, ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ, ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು, ನಂಬರ್ 575 8ನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು. ಮೊಬೈಲ್ ಸಂಖ್ಯೆ 9844164416.